ಶ್ರೀರಾಮ್ ಸಮರ್ಥ್ ಅಕ್ಟೋಬರ್ 17 ಅನನ್ಯತೆಯಲ್ಲಿಯೇ ಭಕ್ತಿಯು ಜನ್ಮ ತಾಳುತ್ತದೆ ಭಗವಂತನ ಹೊರತು ಭಕ್ತಿಯಾಗುವುದಿಲ್ಲ ಸೌಭಾಗ್ಯವತಿ ಸ್ತ್ರೀ ಎಂದ ಮೇಲೆ ಅವಳಿಗೆ ಗಂಡನು ಇರಲೇಬೇಕೆನ್ನುವಂತೆ ಭಕ್ತಿ ಎಂದರೆ ಅಲ್ಲಿ ಭಗವಂತ ಇರಲೇಬೇಕು ಭಗವಂತನು ಭಕ್ತಿಯ ಪ್ರಾಣವಾಗಿರುತ್ತಾನೆ ಭಕ್ತಿ ಹಾಗೂ ಮಾಯೆ ಇವರಿಬ್ಬರು ಭಗವಂತನ ಹೆಂಡತಿಯಾಗಿರುತ್ತಾರೆ ಆದ್ದರಿಂದಲೇ ಅವರಿಬ್ಬರು ಸವತಿಯರಾಗಿರುತ್ತಾರೆ ಇಬ್ಬರು ಸವತಿಯರು ಒಂದೇ ಸ್ಥಾನದಲ್ಲಿ ಸಂತೋಷದಿಂದ ಇಲ್ಲಾರೆಂಬುದು ಜಗತ್ತಿನ ಅನುಭವವಿರುತ್ತದೆ ಮಾಯೆಯನ್ನು ದೂರ ಸರಿಸಬೇಕಾದರೆ ನಾವು ಭಕ್ತಿಯ ಆಶ್ರಯವನ್ನೇ ಹೊಂದಬೇಕು ಅಂದರೆ ಅದು ಮಾಯೆಯನ್ನು ಸಹಜವಾಗಿ ದೂರ ಸರಿಸಿಬಿಡುತ್ತದೆ ಮಾಯೆಯ ವರ್ಚಸ್ಸು ಇಲ್ಲವಾಯಿತೆಂದರೆ ನಮ್ಮ ಕಾರ್ಯವಾದಂತೆ ವ್ಯಾಯಾಮ ಶಾಲೆಗೆ ಹೋಗುವ ಹಾಗೂ ಹೋಗದಿರುವ ಮನುಷ್ಯರಲ್ಲಿ ಸ್ವಲ್ಪಾದರೂ ಭೇದವು ಕಾಣಲಿಕ್ಕೇ ಬೇಕು ವ್ಯಾಯಾಮ ಶಾಲೆಗೆ ಹೋಗುವ ಮನುಷ್ಯನ ಶರೀರದ ಮೇಲೆ ಸ್ವಲ್ಪಾದರೂ ಶರೀರ ಸೌಷ್ಠವ ಕಾಣಿಸಬೇಡವೇ ಅದರಂತೆ ಯಾರು ಭಕ್ತಿ ಮಾಡುತ್ತಾರೋ ಅವರ ವೃತ್ತಿಯಲ್ಲಿ ಸ್ವಲ್ಪಾದರೂ ವ್ಯತ್ಯಾಸ ಆಗಲೇಬೇಕು ನಮಗೆ ವಿದ್ಯೆ ಬೇಕಾದರೆ ನಾವು ವಿದ್ವಾಂಸರ ಸಹವಾಸ ಮಾಡಬೇಕು ಅದರಂತೆ ನಮಗೆ ಭಕ್ತಿ ಹಾಗೂ ಆನಂದ ಬೇಕಾದರೆ ಭಗವಂತನ ಸಂಗತಿ ಹಿಡಿಯಬೇಕು ಸರ್ವ ಸೃಷ್ಟಿಯು ರಾಮರೂಪ ಕಾಣುವುದೇ ಭಕ್ತಿಯ ಫಲವಾಗಿರುತ್ತದೆ ಇದಕ್ಕಾಗಿ ಅನನ್ಯತೆಯು ಅತ್ಯಂತ ಅವಶ್ಯ ಬೇಕಾಗುತ್ತದೆ ಅನನ್ಯತೆಯಲ್ಲಿಯೇ ಭಕ್ತಿಯು ಜನ್ಮ ತಾಳುತ್ತದೆ ದ್ರೌಪದಿಯ ಅನನ್ಯತೆಯು ನಿಜವಾದದ್ದಾಗಿತ್ತು ಭಗವಂತನ ಹೊರತು ನನಗೆ ಯಾರ ಆಧಾರವೂ ಇಲ್ಲವೆಂಬ ವಿಶ್ವಾಸ ಅನಿಸುವುದೇ ಅನನ್ಯತೆಯ ಸ್ವರೂಪವಾಗಿರುತ್ತದೆ ನನ್ನನ್ನು ಪ್ರಾಪ್ತ ಮಾಡಿಕೊಳ್ಳಬೇಕೆಂಬ ಇಚ್ಛೆ ಇದ್ದರೆ ಭಕ್ತಿಯೇ ಅದಕ್ಕೆ ಸಾಧನವಾಗಿರುತ್ತದೆ ಎಂದು ಸ್ವತಃ ಭಗವಂತನೇ ಹೇಳಿರುತ್ತಾನೆ ಹೇಗೆ ನಾಮಸ್ಮರಣೆಯನ್ನು ವಿಸ್ಮರಣೆಯಿಂದ ಮಾಡಲು ಬರುವುದಿಲ್ಲವೋ ಅದರಂತೆ ಭಕ್ತಿಯನ್ನು ಅಭಿಮಾನದಿಂದ ಮಾಡಲು ಬರುವುದಿಲ್ಲ ಒಬ್ಬ ಮನುಷ್ಯನ ಮದುವೆಯಾಯಿತು ಅವನು ನಿನ್ನೆ ಬ್ರಹ್ಮಚಾರಿಯಾಗಿದ್ದನು ಹಾಗೂ ಇಂದು ಗೃಹಸ್ಥಾಶ್ರಮಿಯಾದನು ಆದರೂ ಅವನ ಜೀವನದಲ್ಲಿಯ ಇತರ ವ್ಯವಸಾಯಗಳು ನಡೆದೇ ಇರುತ್ತವೆ ಅದರಂತೆ ನಾವು ಭಗವಂತನವರಾದರೂ ಕೂಡ ನಮ್ಮ ಪ್ರಪಂಚದ ಎಲ್ಲ ವ್ಯವಹಾರಗಳು ಸರಾಗವಾಗಿ ನಡೆದೇ ಇರುತ್ತವೆ ನಾವು ನಡೆದದ್ದೆಲ್ಲವನ್ನು ಭಗವಂತನಿಗೆ ಹೇಳಬೇಕು ಭಗವಂತನ ಅಸ್ತಿತ್ವದ ಅರಿವನ್ನು ಇಟ್ಟುಕೊಳ್ಳುವುದಕ್ಕಾಗಿ ನಾವು ಮಾಡುವುದೆಲ್ಲವನ್ನು ಭಗವಂತನಿಗೆ ಹೇಳಿ ಮಾಡಬೇಕು ಭಕ್ತಿಯಿಂದ ಭಗವಂತನು ಸಾಧಿಸುತ್ತಾನೆ ಹಾಗೂ ಫಲಾಶಿಯು ತಾನಾಗಿಯೇ ಕಡಿಮೆಯಾಗುತ್ತದೆ ಆದ್ದರಿಂದ ನಾವು ಉಪಾಸನೆ ಅಥವಾ ಭಕ್ತಿಯನ್ನು ಬೆಳೆಸಬೇಕು ನಾನು ದೇಹವಿರುತ್ತೇನೆ ಎಂದು ಅನ್ನುತ್ತಾ ನಾವು ಈ ದೇಹದವರಾಗಿರುತ್ತೇವೆ ಅದರಂತೆ ನಾನು ದೇವರವನು ಇರುತ್ತೇನೆ ಎಂದು ಅನ್ನುತ್ತಾ ಹೋಗುವುದರಿಂದ ನಾವು ದೇವಸ್ವರೂಪರಾಗುತ್ತೇವೆ ಆದರೆ ಇದನ್ನು ಸಾಧಿಸುವುದಕ್ಕಾಗಿ ಸಗುಣೋಪಾಸನೆಯ ಅವಶ್ಯಕತೆ ಇರುತ್ತದೆ ದಾರಿ ನಡೆಯುತ್ತಾ ಹೋಗದ ಹೊರತು ನಮ್ಮ ಮನೆಯು ಬರುವುದಿಲ್ಲ ಅದರಂತೆ ಸಗುಣೋಪಾಸನೆಯ ಹೊರತು ನಮಗೆ ಉಪಾಧಿ ರಹಿತರಾಗಲು ಬರುವುದಿಲ್ಲ ರಾಮನು ಕರ್ತ ಇರುತ್ತಾನೆ ಎಂಬ ಭಾವನೆಯೆಂದರೆ ಸಗುಣೋಪಾಸನೆ ಹಾಗೂ ಇದೇ ನಿಜವಾದ ಭಕ್ತಿಯ ಸ್ವರೂಪವಾಗಿರುತ್ತದೆ ನೀನು ಕೊಟ್ಟದ್ದು ನನಗೆ ರುಚಿಸುತ್ತದೆ ಎಂದು ಭಗವಂತನಿಗೆ ಹೇಳಬೇಕು ನನ್ನ ದೇವರಿಗೆ ಇದು ಹಿಡಿಸುವುದೇ ಎಂಬ ಭಾವನೆಯಿಂದ ಜಗತ್ತಿನಲ್ಲಿ ವ್ಯವಹರಿಸಬೇಕು ಇಂದಿನ ಮುಖ್ಯ ವಿಚಾರ ನಡೆಯುವ ಪ್ರತಿಯೊಂದು ಘಟನೆಯು ಭಗವಂತನ ಇಚ್ಛೆಯಿಂದಲೇ ನಡೆಯುತ್ತದೆ ಎಂಬ ಭಾವನೆ ಸ್ಥಿರವಾಗಿಟ್ಟುಕೊಳ್ಳುವುದೆಂದರೆ ಭಕ್ತಿ ಮಾಡುವುದು ಸದ್ಗುರುನಾಥ ಮಹಾರಾಜ ಕೀ ಜೈ 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 ರಘುವೀರ ಸಮರ್ಥ